40 ರೂಪಾಯಿ ಇದ್ದಂತ 1 ಕೆಜಿ ಟೊಮ್ಯಾಟೊ 100 ರೂಪಾಯಿಗೆ ಏರಿಕೆ ಆಗಿದೆ. ದೆಹಲಿ ಸೇರಿದಂತೆ ಹಲವೆಡೆ 180 ರೂಪಾಯಿಯಿಂದ 200 ರೂಪಾಯಿವರೆಗೂ ಕೂಡ ರೇಟ್ ಹೈಕ್ ಆಗಿದೆ. ಸದ್ಯ ಟೊಮ್ಯಾಟೊ ದರ ಇಳಿಕೆ ಆಗುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ. ಟೊಮ್ಯಾಟೊ ಬೆಲೆ ಏರ್ತಾ ಇದ್ದಂತೆ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶ ಒಬ್ಬರಿಗೆ 2 ಕೆಜಿ ಅಂತ ದೆಹಲಿಯಲ್ಲಿ ಸರ್ಕಾರದಿಂದ ಮಾರಾಟ. ಸರ್ಕಾರದಿಂದ 2 ಕೆಜಿ ಅಂತ ಒಬ್ಬರಿಗೆ ಸರ್ಕಾರದಿಂದಲೇ ಮಾರಾಟ ಮಾಡೋದಕ್ಕೆ ಹೊರಟಿದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ಡಿಮ್ಯಾಂಡ್ ಇರೋದ್ರಿಂದ ಇದು ಸಿಕ್ಕಾಪಟ್ಟೆ ರೇಟ್ ಗೆ ಮಾರಾಟ ಆಗ್ತಾ ಇದೆ. ಮತ್ತೆ ಅವರಿಗೆ ಬಂದದೇ ರೇಟ್ ಅನ್ನು ಅವರು ಮಾರ್ತಾರೆ, ಅವರಿಗೆ ಅನಿಸಿದ ರೇಟ್ ಅನ್ನು ಅವರು ಹೇಳ್ತಾರೆ. ಹಾಗಾಗಿ ದೆಹಲಿ ಸರ್ಕಾರದಿಂದ ಒಬ್ಬ ವ್ಯಕ್ತಿಗೆ 2 ಕೆಜಿ ಟೊಮ್ಯಾಟೋ ಅಂತ ಮಾರಾಟ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ದರ ಇಳಿಯಬೇಕು ಅಂತ ಹೇಳಿದ್ರೆ ಇನ್ನು ಹೊಸ ಇಳುವರಿ ಬರಬೇಕು, ಹೊಸ ಇಳುವರಿ ಬರಬೇಕು. ಮಳೆ ಬಂದು ಇಳುವರಿ ಎಲ್ಲ ಹಾಳಾಗಿದೆ. ಕೆಲ ಕಡೆಗಳಲ್ಲಿ ಮಳೆಯೇ ಇಲ್ಲ, ಅತಿವೃಷ್ಟಿಯೂ ಅನಾಹುತ, ಹಾಗೆ ಅನಾವೃಷ್ಟಿಯೂ ಕೂಡ ಇಲ್ಲಿ ಅನಾಹುತ ಆಗುತ್ತೆ. ಇದು ನೋಡಿ, ಈ ಟೊಮ್ಯಾಟೊ ಮಳೆ ಬಂದು ಹಾಳಾಗಿದೆ, ಮಳೆ ಬರದೇನು ಕೂಡ ಟೊಮ್ಯಾಟೊ ಬೆಳೆಯಿಲ್ಲ. ಇದರಿಂದಾಗಿ ಇಳುವರಿ, ಹೊಸ ಇಳುವರಿ ಬರಬೇಕು, ರೇಟ್ ಕಮ್ಮಿ ಆಗಬೇಕು ಅಂತ ಹೇಳಿದ್ರೆ ಹೊಸ ಬೆಳೆ ಬರಲು ಕನಿಷ್ಠ ಅಂದ್ರೂ ಕೂಡ 2 ತಿಂಗಳು ಬೇಕಾಗುತ್ತೆ. ಹೊಸ ಬೆಳೆ ಬರೋದಕ್ಕೆ ಕನಿಷ್ಠ ಅಂದ್ರೂ ಕೂಡ 2 ತಿಂಗಳು ಬೇಕಾಗುತ್ತೆ. ಒಡವೆಯನ್ನ ಅಡ ಇಟ್ಟಿದ್ದೀರಾ? ಹೆಚ್ಚು ಜುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ. ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ ಗೆ ಮಾರಿಬಿಡಿ, ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ. ಆಟಿಕಾ ಜುಲೈ ಮತ್ತೆ ಆಗಸ್ಟ್, ಅಕ್ಟೋಬರ್, ನವೆಂಬರ್ ಗೆ ಇದು ಕಷ್ಟ ಆಗಬಹುದು. ಈ ತಿಂಗಳಲ್ಲಿ ಸಾಮಾನ್ಯವಾಗಿ ಟೊಮ್ಯಾಟೊ ಇಳುವರಿ ಕಡಿಮೆನೇ, ಈ ತಿಂಗಳಲ್ಲಿ ಯೂಶುವಲಿ ಟೊಮ್ಯಾಟೊ ಇಳುವರಿ ಕಡಿಮೆನೇ ಇರುತ್ತೆ. ಆಂಧ್ರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಈಗಷ್ಟೇ ಸಸಿ ನಾಟಿ ಶುರುವಾಗಿದೆ, ಈಗಷ್ಟೇ ನಾಟಿ ಶುರು ಮಾಡಿದ್ದಾರೆ. ರೇಟು ಸಿಗುತ್ತಿದ್ದಂತೆ ಟೊಮ್ಯಾಟೊ ಬೆಳೆಯಲು ಹೆಚ್ಚು ಆಸಕ್ತಿಯನ್ನು ರೈತರು ತೋರಿಸ್ತಾ ಇದ್ದಾರೆ. ಅಕ್ಟೋಬರ್ ವೇಳೆಗೆ ಟೊಮ್ಯಾಟೊ ನಾರ್ಮಲ್ಗೆ ಬರುವಂಥ ಸಾಧ್ಯತೆ ಇದೆ. ಮೊದಲೆಲ್ಲ ಒಂದೊಂದು ಬಾಕ್ಸ್ ಟೊಮ್ಯಾಟೊ ಅವರು ಬೆಳೆದ ಬೆಳೆಗಿಂತಲೂ ಕೂಡ, ಅವರು ಬೆಳೆದ ಬೆಳೆ ಇದೆಯಲ್ಲ ಆ ಬೆಳೆಗಿಂತಲೂ ಕೂಡ ಕಡಿಮೆ ರೇಟಿಗೆ ಕೊಟ್ಟು ಲಾಸ್ ಆಗಿ ಟೊಮ್ಯಾಟೊ ಸವಾಸವೇ ಸಾಕು ಅಂತೇಳಿ ಹೋಗಿದ್ದೆಲ್ಲ ನಾವು ನೋಡಿದ್ದೀವಿ. ರೈತರಿಗೆ ತೊಂದರೆ ಆಗಿದ್ದನ್ನು ನಾವು ಗಮನಿಸಿದ್ದೀವಿ. ಆದರೆ ಈಗ ಟೊಮ್ಯಾಟೊಗೆ ಡಿಮ್ಯಾಂಡ್ ಬಂದಿರೋದ್ರಿಂದ ಪಾಪ ಅಷ್ಟು ರೇಟ್ ಬಿದ್ದೋಗಿದ್ದರಿಂದ ಜನ ಟೊಮ್ಯಾಟೊ ಕೃಷಿ ಮಾಡಿರಲಿಲ್ಲ. ಈಗ ಟೊಮ್ಯಾಟೊಗೆ ರೇಟ್ ಬಂದಿದೆ, ಆ ಕಾರಣದಿಂದ ಈಗ ಟೊಮ್ಯಾಟೊ ಬೆಳೆಯೋದಕ್ಕೆ ರೈತರು ಮುಂದಾಗ್ತಾ ಇದ್ದಾರೆ. ಇದು ಹಿಂಗೆ ಇರುತ್ತಾ ಗೊತ್ತಿಲ್ಲ, ಆದರೆ ಸದ್ಯದ ಪರಿಸ್ಥಿತಿಯಂತೂ ಟೊಮ್ಯಾಟೊಗೆ ಬಹಳ ಡಿಮ್ಯಾಂಡ್ ಇದೆ. 300 ರೂಪಾಯಿವರೆಗೂ ಕೂಡ ಟೊಮ್ಯಾಟೊ ಹೋಗಬಹುದು ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರಗಳು ನಡೀತಾ ಇದೆ. ಜುಲೈ ಮತ್ತು ಆಗಸ್ಟ್, ಅಕ್ಟೋಬರ್, ನವೆಂಬರ್ವರೆಗೂ ಕೂಡ ಇದೇ ರೀತಿಯ ಟೊಮ್ಯಾಟೋದ ಬೆಲೆ ಇದೇ ರೀತಿ ಮುಂದುವರಿಯುವಂಥ ಸಾಧ್ಯತೆ ಇದೆ. ಹೋಟೆಲ್ಲು ಅಥವಾ ಫುಡ್ ಲೈನ್ ಬಿಸ್ನೆಸ್ ಏನಿದೆಯಲ್ಲ, ಅಲ್ಲಿ ಟೊಮ್ಯಾಟೊ ಇಲ್ಲದೆ ಏನೂ ನಡೆಯೋದಿಲ್ಲ. ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಭಾರಿ ಹೊಡೆತಾ ಇದು. ಜನರಂತೂ ರೋಸಿ ಹೋಗಿದ್ದಾರೆ ಟೊಮ್ಯಾಟೊ ರೇಟ್ ನೋಡಿ. ಸದ್ಯಕ್ಕೆ ಈಗಷ್ಟೇ ನಾಟಿ ಮಾಡಿರೋದ್ರಿಂದ ಅವು ಇಳುವರಿ ಬರಬೇಕಾದ್ರೆ ಸ್ವಲ್ಪ ಸಮಯ ಹೋಗುತ್ತೆ. ಆ ಇಳುವರಿ ಬರೋವರೆಗೂ ಕೂಡ, ಹೊಸ ಇಳುವರಿ ಬರುವವರೆಗೂ ಕೂಡ ಟೊಮ್ಯಾಟೊ ಬೆಲೆ ಇದೇ ರೀತಿಯಾಗಿ ಇರುತ್ತೆ ಅನ್ನೋದು ಲೆಕ್ಕಾಚಾರ ಮಾಡಿದ್ದಾರೆ ತಜ್ಞರು. ನೋಡಿ, ದರ ಇಳಿಬೇಕು ಅಂತ ಹೇಳಿದರೆ ಹೊಸ ಇಳುವರಿ ಬರಬೇಕು, ಹೊಸ ಬೆಳೆ ಬರಲು ಕನಿಷ್ಠ ಅಂತ ಹೇಳಿದ್ರು ಕೂಡ 2 ತಿಂಗಳು ಬೇಕಾಗತ್ತೆ. ಜುಲೈ, ಆಗಸ್ಟ್, ಅಕ್ಟೋಬರ್, ನವೆಂಬರ್ಗೆ ಇದೇ ರೀತಿ ಪರಿಸ್ಥಿತಿ ಮುಂದುವರಿಯಬಹುದು, ಕಷ್ಟ ಆಗ್ಬೋದು. ಈ ತಿಂಗಳಲ್ಲಿ ಸಾಮಾನ್ಯವಾಗಿ ಟೊಮ್ಯಾಟೊ ಇಳುವರಿ ಯಾವಾಗಲೂ ಕೂಡ ಕಮ್ಮಿನೇ ಇರುತ್ತೆ. ಆಂಧ್ರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಈಗಷ್ಟೇ ಸಸಿಯನ್ನು ನಾಟಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ರೇಟು ಸಿಗುತ್ತಿದ್ದಂತೆ ಟೊಮ್ಯಾಟೊ ಬೆಳೆಯಲು ಹೆಚ್ಚು ಆಸಕ್ತಿಯನ್ನು ಅವರು ಕೂಡ ತೋರಿಸ್ತಾರೆ. ಅಕ್ಟೋಬರ್ ವೇಳೆಗೆ ಟೊಮ್ಯಾಟೊ ನಾರ್ಮಲ್ಗೆ ಬರುವಂಥ ಸಾಧ್ಯತೆ ಇದೆ. ಅಕ್ಟೋಬರ್ ವೇಳೆಗೆ ಟೊಮ್ಯಾಟೊ ನಾರ್ಮಲ್ ರೇಟ್ಗೆ ಬರುವಂಥ ಸಾಧ್ಯತೆಯು ಕೂಡ ಇದೆ. ಒಟ್ಟಾರೆ ಟೊಮ್ಯಾಟೊ ಹಾಕಿ ಮಾಡುವಂಥ ಸಾರುಗಳು ಇವೆಲ್ಲವೂ ಕೂಡ ಬಹಳ ದುಬಾರಿಯಾಗಿದೆ. ಬಹಳ ದುಬಾರಿ ಅಂತೇಳಿದರೆ ಟೊಮ್ಯಾಟೊನ ಸಿಗ್ತಾ ಇಲ್ಲ ಕೆಲ ಅಂಗಡಿಗಳಲ್ಲಿ, ಆ ಮಟ್ಟಿಗೆ ಡಿಮ್ಯಾಂಡ್ ಇದೆ ಟೊಮ್ಯಾಟೊಗೆ. ಆಂಧ್ರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಈಗಷ್ಟೇ ಸಸಿ ನೆಟ್ಟಿದ್ದಾರೆ, ನಾಟಿ ಮಾಡಿದ್ದಾರೆ, ಅವೆಲ್ಲ ಇಳುವರಿ ಬರಬೇಕಾದ್ರೆ ಸ್ವಲ್ಪ ಸಮಯ ಹೋಗುತ್ತೆ. ರೇಟು ಸಿಕ್ತಿದ್ದಂತೆ ಟೊಮ್ಯಾಟೊ ಬೆಳೆಯೋದಕ್ಕೆ ಈಗ ರೈತರು ಹೆಚ್ಚು ಉತ್ಸುಕರಾಗಿದ್ದಾರೆ. ಮೊದಲೆಲ್ಲ ಟೊಮ್ಯಾಟೊಗೆ ರೇಟ್ ಇಲ್ಲದೆ ವೇಸ್ಟ್ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಟೊಮ್ಯಾಟೊ ತಂದು ರಸ್ತೆಗೆ ಸುರಿದಿದ್ದು, ಒಳ್ಳೆ ರೇಟ್ ಸಿಗದೆ ದನಕ್ಕೆಲ್ಲ ಹಾಕಿದ್ದನ್ನು ನಾವು ಗಮನಿಸಿದ್ದೀವಿ. ಆದರೆ ಈಗ ಟೊಮ್ಯಾಟೊ ರೇಟ್ ಜಾಸ್ತಿ ಆಗಿದೆ, ಹಾಗೆ ರೈತರು ಕೂಡ ಟೊಮ್ಯಾಟೊ ಬೆಳೆಯೋದಕ್ಕೆ ಉತ್ಸುಕರಾಗಿದ್ದಾರೆ. ಮಾರ್ಕೆಟ್ನಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ.